हेलो फ्रेंड्स वीक्षकरिगेल्लरिगू नमस्कार वेलकम बैक टू अन्विका चैनल फ्रेंड्स इवत्तु ई वीडियोदल्लि नानु निमगे होटेल स्टैलल्लि क्रिस्पी रवा दोसा हेगे माडोदु अंत हेळ्कोड्ता इदीनि होटेलल्लि सिगो रवा दोसा अंद्रे तुंबा जन फेवरेट बट आ रवा दोसा नावु मनेयल्लि ट्राई माडिद्वि अंद्रे तुंबा सति फ्लॉप आगिबिडुत्ते चेन्नागि बरुत्ते सो नानु निमगे करेक्ट अळतेयल्लि तुम्बा ईजी मेथड होटेल सिगुवंत रवा दोसा मनेल हेगे माडोदु तोर्सिकोड्ता इदीनि जोतेगे इदक्के बेस्ट कांबिनेशन आगिरुवंत ओंदु चटनी रेसिपी हेळ्कोड्ता इदीनि माडोदु तुंबा सुलभ हेगे माडोदु अंत नोडोण फस्ट रवा दोसेगे बैटर रेडी माड्कोळ्ळबेकु नोडि ई कप अळतेयल्लि ओंदु कप अष्टु रवे तगोंडिदीनि चिरोटी रवे अंतल्ल इदु सण्ण रवे अदु सण्ण कप्पार तगोळ्ळि दोड्ड कप्पार तगोळ्ळि याव कप्पल्लि तगोळ्तीरल्ल अदे कप्पळ्तेयल्लि प्रतियोंदु मेजर्मेंट्स तगोळ्ळबेकागुत्ते नीरु समेत ಅದರಲ್ಲಿ ಒಂದು ಕೈ ಹಿಡಿಯಷ್ಟು ರವೆನ ತೆಗೆದಿಟ್ಕೊಳ್ಳೋಣ ಈ ರವೆನ ನಾನು ಲಾಸ್ಟ್ ಯೂಸ್ ಮಾಡ್ತಾ ಇದೀನಿ ರವೆ ದೋಸೆ ಕ್ರಿಸ್ಪಿಯಾಗಿ ಬರಕ್ಕೆ ರೀಸನ್ ತೆಗೆದಿಟ್ಕೊಳ್ತಿದ್ವಲ್ಲ ಈ ರವೆನೆ ನೆಕ್ಸ್ಟ್ ಅದೇ ಕಪ್ ಅಳತೆಯಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಅಕ್ಕಿ ಹಿಟ್ಟು ಮತ್ತೆ ಅದೇ ಕಪ್ ಅಳತೆಯಲ್ಲಿ ಒಂದು ಮುಕ್ಕಾಲ್ ಕಪ್ ಅಷ್ಟು ಮೈದಾ ಹಿಟ್ಟು ಒಂದು ಕಪ್ ಅಷ್ಟು ರವೆಗೆ ಮುಕ್ಕಾಲ್ ಕಪ್ ಅಷ್ಟು ಅಕ್ಕಿ ಹಿಟ್ಟು ಮುಕ್ಕಾಲ್ ಕಪ್ ಅಷ್ಟು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು 1 ಟೀಸ್ಪೂನ್ ಅಷ್ಟು ಸಕ್ಕರೆ ಹಾಕೋದ್ರಿಂದ ಸಕ್ಕರೆ ಕ್ಯಾರಮಲೈಸ್ ಆಗಿ ಕಲರು ಬರುತ್ತೆ ಮತ್ತೆ ದೋಸೆ ಕ್ರಿಸ್ಪಿಯಾಗೂ ಬರುತ್ತೆ 1 ಟೀಸ್ಪೂನ್ ಅಷ್ಟು ಜೀರಿಗೆ 1 ಟೀಸ್ಪೂನ್ ಅಷ್ಟು ಕಾಳುಮೆಣಸನ್ನ ಫುಲ್ ಫೈನ್ ಪೌಡರ್ ಆಗಿ ಹಾಕಬಾರದು ಈ ರೀತಿ ಒಂದೆರಡು ಕುಟ್ಟಿನೇ ಹಾಕೊಳ್ಳಬೇಕು 1 ಕಾಲ್ ಟೀಸ್ಪೂನ್ ಅಷ್ಟು ತುರಿದ ಶುಂಠಿ 1 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದ ಕಟ್ ಮಾಡಿ ಇಟ್ಟಿರುವಂತ ಕರಿಬೇವು ಹಾಗೇನೆ ಒಂದು ಹಸಿ ಮೆಣಸಿನಕಾಯಿನ ಸಣ್ಣದ ಕಟ್ ಮಾಡಿ ಹಾಕೊಳ್ಳಿ ಇದು ದೋಸೆಲಿ ಹಾಕೊಳ್ತಿರೋದ್ರಿಂದ ಎಲ್ಲದನ್ನೂ ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಾಗಿದೆ ನೆಕ್ಸ್ಟ್ ನೀರು ಹಾಕೊಳ್ಳೋಣ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ರಲ್ಲ ಅದೇ ಕಪ್ ಅಳತೆಯಲ್ಲಿ 4 ಕಪ್ ಅಷ್ಟು ನೀರು ಹಾಕೊಳ್ಳಬೇಕು ನೋಡಿ ಫಸ್ಟ್ 1 ಕಪ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೆಕ್ಸ್ಟ್ ಇನ್ನೊಂದು ಕಪ್ ಅಷ್ಟು ನೀರು ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಬೇಕು ಒಂದೊಂದು ಕಪ್ ಹಾಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಮನೆ ಹಾಕೊಳ್ಳೋಕೆ ಹೋಗಬೇಡಿ ನೆಕ್ಸ್ಟ್ ಈಗ 3ನೇ ಕಪ್ ಫೈನಲ್ ಆಗಿ 4 ಕಪ್ ಅಷ್ಟು ನೀರು ಹಾಕಿ ಇದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರಬಹುದು ಈಗ ತಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆ ಕಾಲ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು ರವೆ ಚೆನ್ನಾಗಿ ನೆನೆದಷ್ಟು ಅದು ಹರಳುತ್ತೆ ಅವಾಗ ಇನ್ನ ಗಟ್ಟಿ ಆಗುತ್ತೆ ಆಮೇಲೆ ನಾವು ಇನ್ನೊಂದು ಕಪ್ ಅಷ್ಟು ನೀರು ಹಾಕೊಳ್ಳಬೇಕಾಗುತ್ತೆ ಈಗ ರವೆ ನೆನೆಯಷ್ಟರಲ್ಲಿ ನಾವು ಇದಕ್ಕೆ ಸ್ಪೆಷಲ್ ಚಟ್ನಿ ಹೇಳಿದ್ನಲ್ಲ ಆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಕಡಾಯಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದ್ದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ನೋಡಿ ಈ ರೀತಿ ಸಣ್ಣ ಈರುಳ್ಳಿ 2 ತಗೊಂಡಿದ್ದೀನಿ ಅದನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಜೊತೆಗೆ 3 ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ಳೋಣ ಒಂದು 8 ರಿಂದ 10 ಬೆಳ್ಳುಳ್ಳಿ ಹಸಿಲು ಸಣ್ಣ ಪೀಸ್ ಅಷ್ಟು ಶುಂಠಿ ಇವೆಲ್ಲದನ್ನೂ ಹಾಕಿ ಈರುಳ್ಳಿ ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೊಳ್ಳೋದ್ರಿಂದ ಚಟ್ನಿ ಗಟ್ಟಿ ಬರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದರ ಜೊತೆಗೆ ಮೀಡಿಯಂ ಸೈಜಿಂದ ಒಂದು ಹಣ್ಣಾಗಿರೋ ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೆ ಟೊಮೊಟೊನ ಸ್ವಲ್ಪ ಸಾಫ್ಟ್ ಆಗಿ ಇದರಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಹಣ್ಣಿನ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟೌ ಆಫ್ ಮಾಡ್ಕೊಳ್ಳೋಣ ಸ್ಟೌ ಆಫ್ ಮಾಡಾದ್ಮೇಲೆ ಸಣ್ಣ ಕಪ್ಪಲ್ಲಿ ಒಂದು 1/2 ಕಪ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದೀನಿ ಜೊತೆಗೆ ಒಂದು 1/2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸ್ಟೌ ಆಫ್ ಮಾಡಾದ್ಮೇಲೆ ಹಾಕೊಳ್ಬೇಕಾಗುತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಟೀಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಬಿಸಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ಇದು ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಸ್ವಲ್ಪನೇ ನೀರು ಹಾಕಿ ಇದನ್ನ ರುಬ್ಬಿಕೊಳ್ಳಬೇಕು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಳಬೇಕು ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕಿ ಇದನ್ನ ಗಟ್ಟಿಯಾಗಿ ರುಬ್ಬಿಕೊಂಡಿದ್ದೀನಿ ರವಾ ದೋಸೆಗೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದ್ದು 1 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂದಿದ್ದು ಒಂದು 1/2 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆ ಮತ್ತೊಂದು ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ರೆಡಿ ಇದೆ ಈ ಒಗ್ಗರಣೆನ ನಾವು ಮಾಡಿಟ್ಟಿರೋಂತ ಚಟ್ನಿ ಮೇಲೆ ಹಾಕೊಳ್ಳೋಣ ನೋಡಿ ರವಾ ದೋಸೆ ಚಟ್ನಿ ರೆಡಿ ಆಗಿದೆ ಇವಾಗ ನಾವು ದೋಸೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ರವೆನ ನೆನೆಸಿಟ್ಬಿಟ್ಟು ನೀವು ತಕ್ಷಣ ಈ ಚಟ್ನಿನ ಮಾಡ್ಕೋಬೋದು ಹಾಗೇನೆ ರವೆ ದೋಸೆನ ಹಾಕಿ ಬಿಸಿ ಬಿಸಿ ಚಟ್ನಿ ಜೊತೆಗೆ ಸರ್ವ್ ಅಷ್ಟೇ ನೋಡಿ 1/2 ಗಂಟೆ ಆಗಿದೆ ಇದ್ರ ಹದ ನೀವು ನೋಡ್ಬೋದು ಗಟ್ಟಿಯಾಗಿದೆ ಅಂದರೆ ರವೆ ನೀರಲ್ಲಿ ಹರಳಿ ಗಟ್ಟಿಯಾಗಿರುತ್ತೆ ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಇದ್ರ ಜೊತೆಗೆ ನಾವು ಫಸ್ಟೇ ತೆಗೆದಿಟ್ಕೊಂಡಿದ್ವಲ್ಲ ಒಂದು ಹಿಡಿಯಷ್ಟು ರವೆ ರವೆನ ಹಾಕೊಳ್ಳೋಣ ಈಗೇನಕ್ಕೆ ರವೆ ಹಾಕೊಳ್ತಿದ್ದೀವಿ ಅಂದರೆ ಈ ಲಾಸ್ಟಿಗೆ ಹಾಕೊಳ್ಳೋ ರವೆಯಿಂದನೇ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಫಸ್ಟೇ ಹಾಕೋದ್ರಿಂದ ಅದು ಮೆತ್ತಗಾಗತ್ತಲ್ಲ ಅದಕ್ಕೋಸ್ಕರ ಲಾಸ್ಟಿಗೆ ಒಂದು ಹಿಡಿಯಷ್ಟು ಈ ರೀತಿ ಹಾಕಿ ಮಿಕ್ಸ್ ಮಾಡಿ ದೋಸೆ ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಜೊತೆಗೆ ಸಣ್ಣದ ಕಟ್ ಮಾಡಿ ಇಟ್ಟಿರೋಂತ ಒಂದು 1/2 ಈರುಳ್ಳಿನ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಈ ಥರ ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡಿನೇ ಹಾಕೊಳ್ಳಿ ಅಲ್ಲಿಗೆ 1 ಕಪ್ ಅಷ್ಟು ಎಕ್ಸ್ಟ್ರಾ ನೀರು ಹಾಕೊಳ್ಬೇಕು ಅಂದರೆ 1 ಕಪ್ ರವೆಗೆ 5 ಕಪ್ ಅಷ್ಟು ನೀರು ತಗೊಳ್ಬೇಕು ಈ ಅದದಲ್ಲೇ ಇರಬೇಕು ನೀರು ಜಾಸ್ತಿ ಆದ್ರೂ ದೋಸೆ ಚೆನ್ನಾಗಿ ಬರಲ್ಲ ಮೆತ್ತಗಾಗ್ಬಿಡುತ್ತೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ
ಈಗ ದೋಸೆ ಹಾಕೊಳ್ಳೋಣ. ನಾನ್ ಸ್ಟಿಕ್ ತವಾದಲ್ಲೇ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ತವನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಅರ್ಧ ಟೀಸ್ಪೂನ್ ಅಷ್ಟು ಎಕ್ಸ್ಟ್ರಾ ಎಣ್ಣೆ ಹಾಕೊಳ್ಬೇಕಾಗುತ್ತೆ ಈ ರವಾ ದೋಸೆಗೆ. ಮತ್ತೆ ತವ ಬಿಸಿ ಆದ್ಮೇಲೆ ನೀವು ಹಿಟ್ಟು ಹಾಕೊಳ್ಬೇಕು. ನೋಡಿ ತವ ಚೆನ್ನಾಗಿ ಬಿಸಿಯಾಗಿದೆ. ಹಿಟ್ಟು ಹಾಕಬೇಕಾದ್ರೆ ಈ ರೀತಿ ಕಲಕ್ಸಿನೇ ಹಾಕೊಳ್ಬೇಕು. ರವೆ ತಳದಲ್ಲಿ ಹಾಗೆ ಇರುತ್ತೆ. ಸೊ ಪ್ರತಿ ಒಂದ್ಸತಿ ದೋಸೆ ಹಾಕಬೇಕಾದ್ರೆ ನೀವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿನೇ ಹಾಕೊಳ್ಬೇಕು. ನೋಡಿ ಈ ರೀತಿ ದೋಸೆ ಹಾಕೊಳ್ಳೋಣ. ಸ್ವಲ್ಪ ಗ್ಯಾಪ್ ಇದ್ದರೂ ಪರವಾಗಿಲ್ಲ. ನಾವು ನೀರು ದೋಸೆ ಹಾಕ್ಬೇಕಾದ್ರೆ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಅದಿದ್ರೂ ಪರವಾಗಿಲ್ಲ. ದಪ್ಪ ಲೇಯರಾಗಿ ಹಾಕೊಳ್ಳೋಕೆ ಹೋಗ್ಬೇಡಿ, ಜಸ್ಟ್ ಈ ರೀತಿ ಒಂದು ತೆಳು ಲೇಯರಾಗಿ ಹಾಕೊಳ್ಳೋಣ. ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿ ಇಟ್ಟು ಇದನ್ನ ಬೇಯಕ್ಕೆ ಬಿಡಬೇಕು. ನಾರ್ಮಲ್ ದೋಸೆಗಿಂತ ಈ ದೋಸೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಕೆಳಗಡೆ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಈ ರೀತಿ ಬ್ರೌನ್ ಕಲರ್ ಆಗ್ತಾ ಇದೆ. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಲ್ಲ ಕಡೆನೂ ಬೆಂಕಿ ತಾಗೋ ರೀತಿಯಲ್ಲಿ ನೀವು ಇದನ್ನ ಇಟ್ಕೋಬೇಕಾಗತ್ತೆ. 2 ಮಿನಿಟ್ಸ್ ಆಗಿದೆ. ದೋಸೆನೆ ನೋಡ್ತಾ ಇರ್ಬೋದು ಈ ರೀತಿ ಬ್ರೌನ್ ಕಲರ್ ಆಗ್ತಾ ಇದೆ, ಅಂದರೆ ಕೆಳಗಡೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ನಿಧಾನಕ್ಕೆ ಸೈಡಲ್ಲೆಲ್ಲ ಬಿಡಿಸಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬರ್ತಾ ಇದೆ. ನೋಡಿದ್ರಲ್ಲ ಗರಿ ಗರಿಯಾದ ಕ್ರಿಸ್ಪಿ ರವಾ ದೋಸೆ ರೆಡಿ ಇದೆ. ಇದನ್ನ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಇನ್ನೊಂದು ದೋಸೆನೇ ಹಾಕಿ ತೋರಿಸ್ತೀನಿ. ಮತ್ತೆ ತವ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದಮೇಲೆ ನೀವು ಹಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಒಂದ್ಸತಿ ನೀವು ದೋಸೆ ಹಾಕ್ಬೇಕಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿನೇ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹಾಕಾಗಿದೆ. ಸೇಮ್ ಅದೇ ಥರನೇ ತಟ್ಟೆ ಮುಚ್ಚಬಾರ್ದು. ಗ್ಯಾಸ್ನ ಮೀಡಿಯಮ್ ಟು ಲೋ ಫ್ಲೇಮ್ ಇವೆರಡು ಮಧ್ಯದಲ್ಲಿಟ್ಟು ನಿಧಾನಾಗಿ ಬೇಯಕ್ಕೆ ಬಿಡಬೇಕು. ಬ್ರೌನ್ ಕಲರ್ ಆಗಿ ಕ್ರಿಸ್ಪಿಯಾಗಿ ರೆಡಿ ಇದೆ. ಈ ಸಕ್ಕರೆ ಹಾಕಿರ್ತೀವಲ್ಲ ಅದರಿಂದ ಸಕ್ಕರೆ ಕ್ಯಾರಮಲೈಸ್ ಆಗಿ ಈ ರೀತಿ ಬ್ರೌನ್ ಕಲರ್ ಆಗಿ ಬರುತ್ತೆ. ಇದೂ ರೆಡಿ ಇದೆ. ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಕ್ರಿಸ್ಪಿ ರವಾ ದೋಸೆ ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ರವಾ ದೋಸೆ ಮಾಡೋದು ಅಂತ. ಇದ್ರ ಜೊತೆಗೆ ಇವತ್ತು ಮಾಡಿದ್ನಲ್ಲ ಈ ಚಟ್ನಿ ತುಂಬ ಚೆನ್ನಾಗಿ ಬಂದಿದೆ. ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಾಡಿ ನೋಡಿ, ಖಂಡಿತ ಈ ಚಟ್ನಿ ನಿಮಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.